ಮುಂದಿನ ಕ್ಷೇತ್ರ ಹುನಗುಂದ ಇಲ್ಲಿ ಬಿಜೆಪಿಯಿಂದ ದೊಡ್ಡನಗೌಡ ಪಾಟೀಲ್ ಅವರೇ ಎಂಎಲ್ಎ ಎಲ್ ಎ ಕೂಡ ಹೌದು ಹೀಗಾಗಿ ಬಿಜೆಪಿಯಿಂದ ಅವರು ಸ್ಟ್ರಾಂಗ್ ಕಂಟೆಂಡರ್ ಆದ್ರೆ ಕಾಂಗ್ರೆಸ್ನಲ್ಲಿ ವಿಜಯಾನಂದ ಕಾಶಪ್ಪನವರ್ ಹಾಗೆ ಎಂ ಎಲ್ ಶಾಂತ ಗೇರಿಸ ಇದಾರೆ ಮತ್ತೆ ಸಿದ್ದರಾಮಯ್ಯ ಅವರ ಹೆಸರು ಕೂಡ ಕೇಳಬರ್ತಾರೆ ವಿಜಯಾನಂದ ಅವರಿಗೆ ಆಲ್ಮೋಸ್ಟ್ ಟಿಕೆಟ್ ಅನ್ನೋ ಮಾತುಗಳು ಕೂಡ ಇನ್ನು ಪಕ್ಷೇತರವಾಗಿ ನವಲ ಹಿರಿಯ ಮಟ್ಟು ಹ್ಮ್ ಅವರು ಕೂಡ ಇದ್ ಮಾಡ್ತಾ ಇಲ್ಲಿ ಇಲ್ಲೇನು ಅಂತಂದ್ರೆ ದೊಡ್ಡ ಪಾಟೀಲ್ ಬಿಜೆಪಿಯಿಂದ ಫಿಕ್ಸ್ ಚುನಾವಣೆ ಕಂಟೆಸ್ಟ್ ಮಾಡ್ತಾರೆ ವಿಜಯಾನಂದ ಕಾಶಪ್ಪನವರ್ ಇಡೀ ರಾಜ್ಯಾದ್ಯಂತ ಪಂಚಮ್ಸಾಲಿ ಹೋರಾಟದ ಬಗ್ಗೆ ಮಾತನಾಡ್ಕೊಂಡು ಹೋಗ್ತಾ ಇದಾರೆ ಇನ್ ಪಕ್ಷೇತರವಾಗಿ ನವಲಿ ಮಟ್ಟು ಕಂಟೆಸ್ಟ್ ಮಾಡೋ ಕಾರಣ ಅವರು ಕಳೆದ ಬಾರಿ ಇಪ್ಪತ್ತೈದು ಸಾವಿರ ಓಡ ತಗೊಂಡಿದ್ರು ಅವರು ಮುಸ್ಲಿಂ ಮತದಾರರು ಮತ್ತೆ ದಲಿತ ಮತದಾರರನ್ನ ಪಡೆಯುವಂತ ಸಾಧ್ಯತೆ ಇದೆ ವಿಜಯಾನಂದ ಕಾಶಪ್ನವರ ರೀತಿ ನೀತಿಗಳೆಲ್ಲ ಒಂದ್ ಸ್ವಲ್ಪ ಯಾರ್ಯಾರು ಆಗಲ್ಲ ಅವ್ರಲ್ಲ ದೊಡ್ಡನ್ ಗೌಡರ ಪಾಟೀಲ್ ಆರಾಮಗಿರಾಕಿಬೇಡಪ್ಪ ಅವ್ರಿಗೆ ಆಗ್ಬಿಡೋಣ ಯಾವಾಗ್ಲೂ ಹೇಳ್ತಿರ್ತೀನಿ ನೀವು ಕೆಲಸ ಮಾಡಿಲ್ಲ ಸಹಿಸಿಕೊತಾರೆ ದೌಲತ್ ಕಳ್ಳ ಜನ ಸಹಿಸಲ್ಲ ಹೌದು ಮಾಡೋಣ ಮಾಡ್ಲಿಕ್ಕೆ ಆಲಿಲ್ಲ ನಮ್ದು ಸರ್ಕಾರ ಏನೋ ಸ್ವಲ್ಪ ಸರಿ ಆಗ್ಲಿಲ್ಲ ಕೋವಿಡ್ ಎಲ್ಲ ಬಂತಲ್ಲಪ್ಪ ಆಗ್ಲಿಲ್ಲ ಅಂತ ಹೇಳಿದ್ರೆ ಜನ ಕೇಳ್ತಾರೆ ಏಯ್ ಮಾಡ್ತೀನಿ ಅಂತ ಅವಾಜ್ ಹಾಕಿ ಕೇಳಲ್ಲ ಮಾಡ್ತೀನಿ ಪಟ ತೋರ್ಸಿನಿ ತೋರ್ಸಾರೆ ಈಗ ಅಪ್ಪ ರೇಗಿರ ಮಕ್ಕಳೇ ಮಾತು ಕೇಳಲ್ಲ ಮತ ಕೇಳ್ತಾರ ಹಾಗಾಗಿ ಸರಳ ಸಜ್ಜನಿಕೆ ರಾಜಕಾರಣ ಯಾರ್ ಮಾಡ್ತಾರೆ ಅವ್ರಿಗೆ ಅವಕಾಶ ಆಗುತ್ತೆ ಸದ್ಯಕ್ಕೆ ದೊಡ್ಡಗೌಡ ಪಾಟೀಲ್ರಿಗೆ ಆರಾಮ ಇದ್ದಂಗೆ ಕಾಣ್ತಾ ಇದೆ ಜೊತೆಗೆ ಇಲ್ಲಿ ಒಂದಷ್ಟು ಎಗನೆಸ್ ವೇವ್ ವಿಜಯಾನಂದ ಇದೆ ಹೌದು ಚೇಂಜಸ್ ಮಾಡ್ಕೋತಾರೆ ಅನ್ನೋದು ಇದೆ ಅವ್ರ ಕ್ಷೇತ್ರದಲ್ಲಿ ಓಡಾಟಕ್ಕಿಂತ ಪಂಚಾಂಶಾಲಿ ಓಡುತ್ತಾರೆ ಜಾಸ್ತಿ ಹೌದು ಇತ್ತೀಚೆಗೆ ಕ್ಷೇತ್ರದಲ್ಲಿ ಓಡಾಟಕ್ಕಿಂತ ಪಂಚಾಂಶಾಲಿ ಓಡಿಸಲು ಜಾಸ್ತಿ ಭಾಗಿಯಾಗ್ತಾ ಇದ್ದಾರೆ ಬಟ್ ಸದ್ಯಕ್ಕೆ ದೊಡ್ಡಗೌಡ ಪಾಟೀಲ್ರು ಉನ್ಮುಂದ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಒಂದಷ್ಟು ಸ್ಟ್ರಾಂಗ್ ಆಗಿ ಸಿದ್ದರಾಮಯ್ಯ ಅವರು ಇತ್ತೀಚೆಗೆ ಕಾಣಿಸ್ಕೊಂಡ್ರು ವಿಜಯಾನಂದ ಕಾಶಪ್ಪನವ್ರ ಜೊತೆ ಅಲ್ಲ ಆಮೇಲೆ ವಿಜೇಂದ್ರ ಕೂಡ ಹೋಗಿದ್ರು ಅಲ್ಲಿಗೆ ಹೌದು ಪಿ ವೈ ವಿಜೇಂದ್ರ ಕೂಡ ಅಲ್ಲಿಗೆ ಹೋಗಿದ್ರು ನಡೀತವೆಲ್ಲ ಆಗತ್ತೆ ಆದ್ರೆ ನೋಡಿ ನಾಯಕರು ಬಂದಾಗ ಜನ ಬರ್ಬೋದು ಓಟ್ ಹಾಕಿಸಬೇಕಾಗಿರೋದು ಕ್ಯಾಂಡಿಡೇಟ್ ಹೌದು ನರೇಂದ್ರ ಮೋದಿ ಯಾವಾಗ್ಲೂ ಪದ ಬಳಸಿ ನರೇಂದ್ರ ಮೋದಿ ಬಂದ್ಬಿಟ್ಟು ಕನಕ್ಪುರ ಪ್ರಚಾರ ಮಾಡಿದ್ರೆ ಕನಕ್ಪುರದಲ್ಲಿ ಡಿ ಕೆ ಶಿವಕುಮಾರ್ ಸೋಲ್ಸ್ಬೋದಾ ಬಿಜೆಪಿ ಗೆಲ್ಸ್ಬಹುದಾ ಬಿಜೆಪಿ ಠೇವಣಿ ಬರ್ಬೋದೇನೋ ಹಾಗಲ್ಲ ತಾನೆ ಹಾಗಾಗಿ ನಾಯಕರು ಯಾರೇ ಬರ್ಬೋದೇನೋ ಈಗ ಸಚಿನ್ ತೆಂಡೂಲ್ಕರ್ ಕೋಚ್ ಆಗ್ಬಿಟ್ರೆ ನಮಗೆ ನಾವು ಸಚಿನ್ ತರ ಬ್ಯಾಟಿಂಗ್ ಮಾಡ್ತಿವರೆ ಇದಾಗುತ್ತೆ ಸೊ ಬಾಗಲಕೋಟೆಯ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುದೋಳ ತೇರ್ದಾಳ ಬೆಳಗಿ ಬದಾಮಿ ಹುನ್ಗುಂದ ಬಾಗಲಕೋಟೆ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ ಜಮಖಂಡಿಯಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಕಾಯ್ಕೊಂಡಿದೆ ಇದು ಡಿಸೆಂಬರ್ ತಿಂಗಳ ಟ್ರೆಂಡ್ ಟ್ರೆಂಡ್ ಚೇಂಜ್ ಆಗ್ತಾ ಹೋಗ್ತಿರುತ್ತೆ ಮುಧೋಳದಲ್ಲಿ ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಆಗುವವರೆಗೂ ಬಿಜೆಪಿ ಮುನ್ನಡೆ ತೇರ್ದಾಳದಲ್ಲಿ ಉಮರ್ಷಿ ಬದಲಾಗಿ ಯಾರು ಅಂತ ಹೇಳೋವರೆಗೂ ಕೂಡ ಬಿಜೆಪಿ ಮುನ್ನಡೆ ಜಮಖಂಡಿಯಲ್ಲಿ ಬಿಜೆಪಿಯವರು ಬ್ರಾಹ್ಮ್ ಬ್ರಾಹ್ಮಣ ಸಮುದಾಯದಲ್ಲಿ ಶ್ರೀಕಾಂತ್ ಕುಲ್ಕರ್ಣಿ ಬಿಟ್ಟು ಲಿಂಗಾಯತಕ್ಕೆ ಕೊಟ್ರೆ ಬಸವರಾಜ್ ಸಿಂಗಾರ್ ಕೊಟ್ಟರೆ ಸ್ವಲ್ಪ ಮುನ್ನಡೆ ಹೋಗ್ಬೋದು ಇನ್ ಬೀಳಿಗೆಯಲ್ಲಿ ಎಸ್ ಆರ್ ಪಾಟೀಲ್ ರೇ ಬಂದ್ರೆ ಕಾಂಗ್ರೆಸ್ ಒಮ್ಮತದ ಅಭ್ಯರ್ಥಿ ಆದ್ರೆ ಅವ್ರಿಗೆ ಅವಕಾಶ ಆಗ್ಬೋದು ಅಲ್ಲಿವರೆಗೂ ನಿರಾಣಿ ಅಂಡ್ ಬದಾಮಿಯಲ್ಲಿ ಮಹಾ ಹನುಮಂತಪ್ಪ ಮಾಮದ ಒಂದು ಜಾಸ್ತಿ ತಗೋಳಕ್ ಹೋದ್ರೆ ಆಗ್ಬೋದು ಅಲ್ಲಿವರೆಗೂ ಇಲ್ಲ ಬಿಜೆಪಿ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅವ್ರ ಲಿಂಗಾಯತ ಟಿಕೆಟ್ ಕೊಟ್ಟರೆ ಹೌದು ಮಾತ್ರ ಕಾಂಗ್ರೆಸ್ ಆಗ್ಬೋದು ಇಲ್ಲಾಂದ್ರೆ ಬಿಜೆಪಿ ಆರಾಮಾಗಿರ್ತಾರೆ ಹುನ್ಗುಂದದಲ್ಲಿ ಇದೇನೋ ಒಂದ್ ಸ್ವಲ್ಪ ಬದಲಾವಣೆ ಆಗುವಂತ ಮಟ್ಟ ಕಾಣ್ತಾ ಇಲ್ಲ ದೊಡ್ಡನ್ ಗೌಡ್ರು ದೊಡ್ಡ ಮನ್ಸಿ ಮತ್ತೆ ಹತ್ತೋ ಸಾಧ್ಯತೆ ತಟುವ ಕಾಣ್ತಾ ಇದೆ ನೋಡ್ಬೇಕು ಇನ್ನು ಚುನಾವಣೆಗೆ ನೂರ ನಲ್ವತ್ತು ದಿನ ಬಾಕಿ ಏನ್ ಬೇಕಾದ ಮಾಡಬಹುದು ದಿನದಲ್ಲಿ ಹೆಂಗ್ ಬೇಕಾದ ತಿರುಗಾಬಹುದು ಜನವರಿ ಸದ್ಯಕ್ಕೆ ಬಾಗಲಕೋಟೆಯಲ್ಲಿ ಆರಲ್ಲಿ ಬಿಜೆಪಿ ಒಂದರಲ್ಲಿ ಕಾಂಗ್ರೆಸ್ ನಡೆಯೋಣ ಕಾಯ್ದುಕೊಂಡಿದೆ ಇದು ಅಕ್ಟೋ ಡಿಸೆಂಬರ್ ನ ಸರ್ವೆ ಕರ್ನಾಟಕ ಟಿವಿ ಸರ್ವೆ ಅಕ್ಟೋಬರ್ನಲ್ಲಿ ಬಾಗಲಕೋಟೆಯಲ್ಲಿ ಆರು ಬಿಜೆಪಿ ಒಂದು ಕಾಂಗ್ರೆಸ್ ಇತ್ತು ನವೆಂಬರ್ ನಲ್ಲಿ ನಾಲ್ಕು ಬಿಜೆಪಿ ನಂತರ ಎರಡು ಕಾಂಗ್ರೆಸ್ ಇತ್ತು ಈಗ ಆರು ಬಿಜೆಪಿ ಮತ್ತೆ ಒಂದು ಕಾಂಗ್ರೆಸ್ ಪಕ್ಷ ಮಾಡ ಕಾಯ್ದುಕೊಂಡಿದೆ ಟ್ರೆಂಡ್ ಅಷ್ಟೇ ಜನವರಿಗೆ ಬೇರೆ ಆಗುತ್ತೆ ಫೆಬ್ರವರಿಗೆ ಬೇರೆ ಆಗ್ಬಹುದು ಮಾರ್ಚ್ ಬೇರೆ ಆಗಬಹುದು ಒಂದಷ್ಟು ಜನ ಕಾಮೆಂಟ್ ಮಾಡ್ಬಿಡ್ತಾರೆ ಆಲ್ರೆಡಿ ಅಂತ ಅದನ್ನ ಕರೆಕ್ಟಾಗಿ ಸ್ಪಷ್ಟವಾಗಿ ಗಮನಿಸಬೇಕು ಕೊನೆಗೆ ನೋಡ್ರಿ ಗೊತ್ತಾ ಟ್ರೆಂಡ್ ಇಲ್ಲ ಇಲ್ಲ ಏನ್ ಗೊತ್ತಾ ಜನಗಳು ಬಹಳ ಬುದ್ಧಿವಂತರು ನಾವು ಟ್ರೆಂಡ್ ತಿಂಗಳದ್ ಅಂತ ಹೇಳ್ತಾ ಇದೀವಿ ಅಲ್ಲಿ ಹೇಳ್ಬಿಡ್ತಾರೆ ಈಗ ನಾವ್ ಹೇಳುದ್ವಲ್ಲ ಹಿಂಗಾದ್ರೆ ಹಿಂಗ ಆಗ್ಬಹುದು ಜನ ಗೊತ್ತಿರೋದ್ ಈಗ ನಾವು ಅಲ್ಲಿದ ತಗೊಂಡ್ ಹೇಳ್ತಾರ ಅದು ಹೌದು ಈ ನಾವೇನ ಅಲ್ಲಿ ನಾವೇನಲ್ಲಿ ನಾನು ಇಲ್ವಲ್ಲ ಟ್ರೆಂಡ್ ಅಷ್ಟೇ ಹೆಂಗಾಗ್ಬಹುದು ಏನು ಕತೆ ಇದು ಬಾಗಲ್ಕೋಟೆಯ ಕರ್ನಾಟಕ ಟಿವಿಯ ಡಿಸೆಂಬರ್ ತಿಂಗಳ ಮೆಗಾಸ ಮನೆ ಮಂದಿ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆಜಿ ಚಿಕನ್ ಅರ್ಧ ಕೆ ಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ತ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ